ಅಣ್ಣ, ನಾನ್ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ. ತುಂಬಾ ಕನಸುಗಳು ಕಂಡಿದ್ಲಣ್ಣ. ಈ ಊರಿಗೆ ಬಾಯಿ ಮಾತ್ರ ಇರುತ್ತೆ, ಕಿವಿ ಕೇಳಿಸಲ್ಲ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ಮಾತಾಡಬಾರ್ದು. ಬಾ ಸುಂದ್ರಿ, ಇಲ್ಲಿ ಯಾಕೋ ಚೆನ್ನಾಗೆ ಬರ್ತಿಲ್ಲ, ಬಾ. ಸುಂದ್ರಿ, ಬ್ಯಾಕ್ಗ್ರೌಂಡ್ ಯಾಕೋ ಚೆನ್ನಾಗೆ ಬರ್ತಿಲ್ಲ, ಈ ಪಿಲ್ಲರ್ ಒಡ್ಸ್ಬಿಡನ್ವಾ? ನೀನೇನಮ್ಮ, ನೀನ್ ಫೋಟೋ ತೆಗಿಸ್ಕೊಳಕ್ಕೆ ನಮ್ಮನೆ ಗೋಡೆ ಒಡ್ಸ್ಬೇಕಾ ಅಂತಮ್ಮ? ಸುಮ್ಮನೆ ಹೇಳ್ದೆ ನಿಮ್ ರಿಯಾಕ್ಷನ್ ನೋಡಕ್ಕೆ. ರಿಯಾಕ್ಷನ್ ನೋಡಿದ್ರೆ ನೀನ್ ಇಲ್ಲಿರೋದೇ ಇಲ್ಲ. ದೊಡ್ಡ ದೊಡ್ಡ ರೌಡಿಗಳು ಕಾಲರ್ ಪಟ್ಟಿ ಹಿಡಿದು ಕಾಲ್ ಕೆಳಗೆ ಬೀಳಿಸ್ಕೋತಾರೆ ನಮ್ ಜಯಮ್ಮ. ಹೌದಾ ಸುಂದ್ರಿ, ನನಗ್ ಜಯಮ್ಮನ್ ಬಗ್ಗೆ ಗೊತ್ತೇ ಇರ್ಲಿಲ್ಲ, ಸಾರಿ. ಸರಿ ಬಾ, ನಾ ಫೋಟೋ ತಕೊಳ್ಳ. ವಾ, ನನ್ನ ಕರೆದಿದ್ರೆ ಫೋನ್ ಏನ್ ಸೋದೋಗ್ಬಿಡದ? ಬನ್ನಿ ಭೀಮಾ ಅವ್ರೆ, ಅಂದಾಗೆ ನಿಮ್ ಶರ್ಟ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಬ್ಲರ್ ಆದ್ರೆ ನಾವು ಚೆನ್ನಾಗಿ ಕಾಣಿಸ್ಕೋತೀವಿ. ಬನ್ನಿ ಬನ್ನಿ. ತಾವು ಚೆನ್ನಾಗಿ ಕಾಣಿಸ್ತೀರಂತ ನನ್ನ ಪ್ರಾಪರ್ಟಿ ತರ ಯೂಸ್ ಮಾಡ್ತಿದ್ದೀರಾ? ಅನ್ನಿ, ಇರ್ಲಿ ಬಿಡಿ, ಇದೇ ನೆಪದಲ್ಲಿ ನಿಮ್ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ. ಟಂಟಡಾನ್. ಜಯಮ್ಮ ನೀವು ಬನ್ನಿ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಲ್ಲಿ, ನನಗೂ ತೋರಿಸು, ನಾನು ನೋಡ್ತೀನಿ. ಚೆನ್ನಾಗಿದೆ ಅಲ್ವಾ? ಇದೇ ಫೋಟೋಸು ದುಬೈಯಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಹೌದು ಆಂಟಿ, ಇನ್ನೂ ಸೂಪರ್ ಆಗಿರೋದು. ಫೋಟೋಸೇ ಚೆನ್ನಾಗಿರತ್ತೆ ಅಂದ್ಮೇಲೆ ಆ ಊರು ಇನ್ನೆಷ್ಟು ಚೆನ್ನಾಗಿರತ್ತೆ ಅಲ್ವಾ? ಸುಂದ್ರಿ, ನೀನ್ ಯಾಕೆ ಹೋಗ್ಲಿಲ್ಲ? ಕರಣ್ ಕರೀಲಿಲ್ವಾ? ಸ್ವಾಭಿಮಾನನ ಬಿಟ್ಟು ಹೋಗೋದಕ್ಕಾಗತ್ತಾ ಅತ್ತೆ? ಅಂದ್ರೆ ನನ್ಗೆ ನನ್ನ ದೇಶ ಅಂದ್ರೆ ಸ್ವಾಭಿಮಾನ. ಪಕ್ಕದ ದೇಶ ತುಂಬಾ ಚೆನ್ನಾಗಿದೆ ಅಂತ ನಾನ್ ನನ್ನ ದೇಶನ ಬಿಟ್ಟು ಹೋಗಕ್ಕಾಗಲ್ಲ ಅಲ್ವಾ ಅತ್ತೆ? ಅಷ್ಟು ಸಾಲದು ಅಂತ ಎಲ್ಲಾ ದೇಶಕ್ಕಿಂತನೂ ನನ್ ದೇಶನೇ ತುಂಬಾ ಚೆನ್ನಾಗಿರೋದು. ಅಲ್ಲ ಸುಂದ್ರಿ, ಜಸ್ಟ್ ವಿಸಿಟ್ ಮಾಡಕ್ಕಾದ್ರೂ ಹೋಗ್ಬೋದಿತ್ತಲ್ಲ. ಎಜುಕೇಶನ್ ಅತ್ತೆ, ನಾನು ಓದ್ಬೇಕು. ಅಲ್ಲಿಗೆ ಹೋದ್ರೆ ನಾನು ಏನು ಓದೋದಕ್ಕಾಗೋದಿಲ್ಲ. ಮೊದ್ಲು ನಾನು ಅನ್ಕೊಂಡಿರೋದನ್ನ ಅಚೀವ್ ಮಾಡ್ಲೇಬೇಕು. ಕರೆಕ್ಟ್. ನೀನ್ ಕೋಚಿಂಗ್ ಕ್ಲಾಸ್ ಹೋಗ್ತೀಯಲ್ವಾ? ಎಷ್ಟು ದೂರ ಇದೆ ಅದು? ತುಂಬಾ ದೂರ ಏನಿಲ್ಲ ಅತ್ತೆ, ಒಂದ್ 6-7 ಕಿಲೋಮೀಟರ್ ಅಷ್ಟೇ. ಹೇಗ್ ಹೋಗ್ತಿದ್ಯಾ? ಆಟೋನಲ್ಲಿ ಹೋಗ್ತೀನಿ, ಇಲ್ಲ ಅಂದ್ರೆ ಒಂದೊಂದ್ಸಲ ನನ್ನ ಫ್ರೆಂಡ್ ಆಕಾಶ್ ಅಂತ ಇದ್ದಾರೆ, ಅವರೇ ನನ್ನನ್ನು ಡ್ರಾಪ್ ಮಾಡ್ತಾರೆ. ಆಕಾಶ್ ಹೇಗೆ, ಒಳ್ಳೆಯವರ? ಯಾಕೆ ಈ ಮಾತು ಕೇಳ್ತಿದ್ದಾರೆ ಅತ್ತೆ? ನಾನು ಸ್ನೇಹ ಮಾಡಿದ್ದೀನಿ ಅಂದ್ರೆ ಅವರು ಒಳ್ಳೆಯವರೇ ಅತ್ತೆ. ಅದು ನಿಜಾನೇ? ನಾನು ಮಾಡಿ ಮೇಲಿಂದ ನೋಡಿದೆ, ಸ್ಮಾರ್ಟ್ ಆಗಿದ್ದಾನೆ. ಓ, ಅವನು ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳ್ತಿದ್ಯಾ ಅಥವಾ ಅವನ್ ಮಾತ್ರ ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳ್ತಿದ್ಯಾ? ಭೀಮಾ ಅವರೇ, ಉರ್ಕೋತಿದ್ದೀರಾ? ಅಯ್ಯೋ, ನಾನೇ ಕೂರ್ಕೊಳ್ಳಿ.
ನಾನೇನು ಬರ್ತ್ಡೇ ಕೇಕ್ ಮೇಲೆ ಇಟ್ಟಿರೋ ಕ್ಯಾಂಡಲ್ಲ. ಸರಿ, ನೀವೆಲ್ಲ ಮಾತಾಡ್ತೀರಿ, ನಾನು ಬರ್ತೀನಿ. ಏನೋ ಈ ಅಮ್ಮನ ಮಾತಲ್ಲಿ ವ್ಯತ್ಯಾಸ ಇದೆಯಲ್ಲ. ಸುಂದ್ರೆ, ಆನ್ಲೈನ್ ಕ್ಲಾಸ್ ಮುಗ್ದಿರ್ಬೋದು ಇಷ್ಟಪುಟ್ಟಿಗೆ, ಹೋಗಿ ನೋಡ್ತೀನಮ್ಮ. ಸುಂದ್ರಿ, ಈ ಫೋಟೋ ನೋಡಿ. ಮೇಡಮ್, ನೀವು ಮಾತಾಡಿದ ರೀತಿ ತಂಗಿ ಅವಂಗ ಅರ್ಥ ಆಗದೆ ಇರ್ಬೋದು, ಆದ್ರೆ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಲ್ಲ ಭೀಮಾ, ನನ್ನ ಉದ್ದೇಶ, ನನ್ನ ತಂಗಿಯವ ಬೆಂಕಿ ಇದ್ದಾಗೆ ಅವಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಭೀಮಾ. ಕೆಸರಲ್ಲಿ ಹುಟ್ಟಿರೋ ತಾವ್ರೆ, ಆಮೇಲೆ ಇವ್ರ ಮಗನ ಜೊತೆ ಇರೋ ನಮ್ ಸುಂದ್ರಿ, ಇಬ್ರು ಒಂದೇ. ನನ್ ಮಗನ ಕೆಸರು ಅಂತ ಹೇಳ್ತಿದ್ದೀರಾ? ಅಯ್ಯೋಯ್ಯೋ, ಕೆಸರಿಗೆಲ್ಲ ಹೋಲ್ಸಕ್ಕಾಗುತ್ತೇನಮ್ಮ. ಏನ್ ಹೇಳ್ತಿದ್ದೀರಾ ನೀವು? ಯಾಕೆ ನಿಮ್ಗೇನು ಅರ್ಥ ಆಗ್ತಿಲ್ವಾ? ನೋಡಿ, ವಯಸ್ಸಲ್ಲಿ ದೊಡ್ಡವರು ಅಂತ ನಾನು ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ನಾನು ಅಷ್ಟೇ ಅಮ್ಮ, ಸುಂದ್ರಿಗೆ ಅತ್ತೆ ಅಂತ ಅನ್ಬಿಟ್ಟೆ ನಿಧಾನಕ್ ಮಾತಾಡ್ತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ತಾವಿಬ್ರು ದಯವಿಟ್ಟು ಸುಮ್ಮನೆ ಇರ್ತೀರಾ ಪ್ಲೀಸ್. ಅಲ್ಲ ಭೀಮಾ, ಇವ್ರು ಯಾಕೆ ನನ್ ಮಗನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ? ನಿಮ್ಮಂತ ಮಗ ಇದ್ರೆ ನಾನೇನಮ್ಮ, ಇಡೀ ಊರೇ ಮಾತಾಡುತ್ತೆ. ಏನೀಗ ಅಂಥದ್ ಏನಾಗಿದೆ? ಯಾಕೆ ನಿಮ್ಗೇನು ಗೊತ್ತಿಲ್ವಾ? ಓ, ಅಂದ್ರೆ ಇವ್ರಿಗೆಲ್ಲ ಸತ್ಯ ಗೊತ್ತಾಗಿದ್ಯಾ? ಇವ್ರಿಗೆ ಗೊತ್ತಿರೋ ಸತ್ಯ ಸುಂದ್ರಿಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರು ಅವಳು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದಾಳ? ಏನ್ ಯೋಚನೆ ಮಾಡ್ತಿದ್ದೀರಮ್ಮ? ದುಬಾಯ್ ಅಂತೆ, ದುಬಾಯಿ. ಏನ್ ಕೆಲಸ ಮಾಡ್ಕೊಂಡಿದ್ದಾನ ಅವನಲ್ಲಿ? ದುಬಾಯ್ ಅಂದ್ರೆ ದುಬಾಯ್ನೇ. ಏನ್ ಸಮಸ್ಯೆ ಈಗ? ಅಲ್ಲ ಅಲ್ಲ, ನಾನ್ ಕೇಳಿದ್ದು ಹೆಂಡತಿನ ಹೇಗ್ ನೋಡ್ಕೋತಾನೆ ಅಂತ ಕೇಳ್ದೆ ಅಷ್ಟೇ. ಅಲ್ಲಿರೋನು ಇಲ್ಲಿ ಹೇಗ್ ನೋಡ್ಕೊಳ್ಳೋದಕ್ ಸಾಧ್ಯ? ಊರಲ್ಲೇ ಇದ್ದು ಇಲ್ಲ ಅನ್ನೋ ಹಾಗೆ ನಡ್ಕೊಂಡ್ರೆ ಯಾಕೆ ಬೇರೆ ಎಲ್ಲೂ ಕೆಲ್ಸನೇ ಇರಬಾರ್ದ? ಓ, ನಾವು ನೋಡ್ದೆ ಇರೋ ಕೆಲ್ಸ ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಇಲ್ದೇ ಇರೋ ಕೆಲ್ಸ. ನೋಡಿ, ನೀವ್ ಏನೇನೋ ಮಾತಾಡ್ತಿದ್ದೀರಾ. ಅಯ್ಯ ಸುಮ್ನಿರಮ್ಮ, ನಾನು ನೋಡಿದ್ದೀನಿ. ನೋಡಿ, ನಾನ್ ಸುಮ್ನಿರಲ್ಲ. ನೀವ್ ಹೀಗೆ ಮಾತಾಡ್ತಿದ್ರಿ ಅನ್ಕೊಳ್ಳಿ ಅಷ್ಟೇ. ಆಮೇಲೆ ಅಯ್ಯಾ ಸುಮ್ನಿರ್ತೀರಮ್ಮ, ನಾನ್ ಮಾತಾಡಕ್ ಶುರು ಮಾಡಿದ್ರೆ ಗೊತ್ತಿಲ್ಲ ನಿಮ್ಗೆ. ಜಯಮ್ಮ ಬಿಟ್ರೆ ಇನ್ನು ದೊಡ್ಡದಾಗತ್ತೆ. ಮೇಡಮ್ ಪ್ಲೀಸ್, ನೀವ್ ಒಳಗ್ ಬನ್ನಿ. ಅಲ್ಲ ಭೀಮಾ, ಇವ್ರು ನೋಡ್ ಹೇಗ್ ಮಾತಾಡ್ತಿದ್ದಾರೆ ಅಂತ. ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಹೊರಡಿ ಮೇಡಮ್. ಪ್ಲೀಸ್ ಪ್ಲೀಸ್, ನೀವು ಹೊರಡಿ ಮೇಡಮ್. ಇರೋ ಒಂದ್ ನಿಮಿಷ ಮಾತಾಡ್ಬಿಡಿ. ನಾನು ಮಾತಾಡ್ತೀನಲ್ಲ ಮೇಡಮ್, ನೀವು ಪ್ಲೀಸ್ ಹೊರಡಿ. ನಾನು ಅವ್ರ ಹತ್ರ ಮಾತಾಡ್ಕೋತೀನಿ, ನೀವು ಹೊರಡಿ ಪ್ಲೀಸ್. ಅಯ್ಯೋ ಆಂಟಮ್ಮ, ನೀವು ಬನ್ನಿ ಬನ್ನಿ. ಏ, ಎಲ್ಲ ವಿಷಯ ಹೇಳೋದಲ್ವೇನಾ? ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಬಲರಾಮ ಅಂಕಲ್ಗೂ ಹರಿಯಣ್ಣ ಮಧ್ಯೆ ಜಗಳ ಆಗುತ್ತೆ. ಹೋದ್ರೋಗ್ಲಿ ಬಿಡ ಆಂಟಮ್ಮ. ಆಮೇಲೆ ಏನಾಗತ್ತೆ ಹೇಳಿ? ತಂಗಿವ ನೋಡ್ಕೊಳ್ಳೋದು ಅಪ್ಪನ ಕರ್ತವ್ಯ ಅಂದ್ಬಿಟ್ಟು ಮಾವ ಸುಮ್ಮನೆ ಬಿಡ್ತಾರೆ, ಮಾವಯ್ಯ ನೋಡ್ಕೊತಾನೆ ಬಿಡು ಅಂದ್ಬಿಟ್ಟು ಅಪ್ಪ ಸುಮ್ಮನೆ ಬಿಡ್ತಾರೆ. ಕೊನೆಗೆ ಒಬ್ಬಂಟಿ ಆಗೋದು ಯಾರು ಹೇಳಿ? ನನ್ನ ತಂಗಿವ. ದಯವಿಟ್ಟು ತಾವು ಸುಮ್ಮನೆ ಇದ್ಬಿಡಿ, ನಾನು ನೋಡ್ಕೋತೀನಿ. ಮತ್ತೆ ಹೇಗ್ ಅನಿಸ್ತಿದೆ ಹೊಸ ಆಫೀಸು? ಒಂದ್ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲಪ್ಪ. ಹೆಣ್ಮಕ್ಳು ಕೈಗೆ ಅಥಾರಿಟಿ ಕೊಟ್ರೆ ಈಗೇನೆ ಹೇಳ್ರು ಅವ್ರವ್ರ ಇಷ್ಟ ಬಂದಂಗೆ ಮಾಡ್ತಾರೆ. ಅದಕ್ಕೆ ಅಲ್ವಾ ನಿನ್ಗೆ ಅಪಾಯಿಂಟ್ ಮಾಡಿರೋದು? ಇವಾಗ ಆಫೀಸ್ ನಿಂದು ಹೇಗ್ ಬದ್ಲಾಯಿಸ್ತು ಬದ್ಲಾಯಿಸು, ಬಟ್ ಏನೇ ಮಾಡಕ್ ಹೋದ್ರು ಕಲೆಕ್ಟರ್ ಅಮ್ಮನ್ ಸಜೆಷನ್ ತಗೋ. ಏನೋ ಇಲ್ಲೂ ನನ್ಗೆ ಫ್ರೀಡಮ್ ಇಲ್ವಾ? ಇದೇ ಕತೆನಾ? ಅಲ್ಲಿ ಅಮ್ಮ, ಇಲ್ಲಿ ಮಗ್ಳುನ? ಕೂಲ್ ಮಿಸ್ಟರ್ ಹಸ್ಬೆಂಡ್, ನಾನ್ ಏನ್ ಹೇಳ್ದೆ ಇವಾಗ? ಅವಳ ನಿನ್ ಪರ್ಸನಲ್ ಸೆಕ್ರೆಟರಿ, ಅವಳ ಅಡ್ವೈಸ್ ತಗೋ ಅಂದೆ ಅಷ್ಟೇ. ನಿರ್ಧಾರ ನಿಂದೆ ಕಣು. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಐಲ್ ಕಾಲ್ ಯು ಲೇಟರ್, ಬೈ. ಆಯ್ತಪ್ಪ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ, ನಾನ್ ಹೇಳಿದ ರೀತಿ ಬೇರೆ. ಇಟ್ಸ್ ಓಕೆ, ವಿಲ್ ಗೆಟ್ ಬ್ಯಾಕ್ ಟು ಯು, ಬೈ.